ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ। ಬಿಜೆಪಿ ವರಿಷ್ಠರ ಬುಲಾವ್ ಹಿನ್ನೆಲೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ। ಸಿಡಿ ಕೇಸ್ ಸಿಬಿಐಗೆ ನೀಡಲು ಪಟ್ಟು ಹಿಡಿದಿರುವ ಗೋಕಾಕ್ ಸಾಹುಕಾರ್ ಗೋಕಾಕ್ನಿಂದ ಮುಂಬೈ ಮೂಲಕ ರಮೇಶ್ ದೆಹಲಿ ಯಾನ ಆರಂಭ ಮಾಡಿದ್ದಾರೆ। ಇಂದು ಸಂಜೆ ಅಥವಾ ನಾಳೆ ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ತಯಾರಿ ಮಾಡಿಕೊಂಡಿದ್ದಾರೆ। ಸಿಡಿ ಕೇಸ್ ಸಿಬಿಐಗೆ ವಹಿಸಲಾಗುತ್ತಾ ಎಂಬ ಚರ್ಚೆ ಸದ್ಯಕ್ಕೆ ಮುನ್ನೆಲೆಗೆ ಬಂದಿದೆ। ಮೊನ್ನೆ ಸುದೀರ್ಘವಾಗಿರುವಂತ ಪ್ರೆಸ್ ಮೀಟ್ ಮಾಡೋ ಮೂಲಕ ರಮೇಶ್ ಜಾರಕಿಹೊಳಿ ಅವರು ಇದು ನನ್ನ ವೈಯಕ್ತಿಕ ಯುದ್ಧ ಅಂತ ಹೇಳಿ ಪಂತಫಾನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ। ಸಿಡಿ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಶಾಮೀಲಾಗಿದ್ದಾರೆ, ಅವರ ಪಾತ್ರ ಏನು, ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಅದೆಲ್ಲದರ ಕುರಿತಂತೆ 100ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ ನನ್ನ ಹತ್ರ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದ್ರು। ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ನೀಡ್ತಾರೆ। ಶ್ರೀಕಾಂತ್, ದೆಹಲಿಯಿಂದ ಬುಲಾವ್ ಬಂದಿದೆ ಗೋಕಾಕ್ ಸಾಹುಕಾರ್ಗೆ, ಸೊ ಈಗಾಗಲೇ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ। ಹಾಗಾದ್ರೆ ಯಾವ ವಿಷಯವನ್ನ ಚರ್ಚೆ ಮಾಡ್ತಾರೆ ಅಂತ ಹೈಕಮಾಂಡ್ ನಾಯಕರ ಜೊತೆ? ನೋಡಿ ಸಭಾ, ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಖುದ್ದು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸೋ ಮೂಲಕ ಏನು ಡಿ ಕೆ ಶಿವಕುಮಾರ್ ಈ ಸಿಡಿ ಷಡ್ಯಂತ್ರದ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದರು। ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಏನಂತಂದರೆ ಈ ಪ್ರಕರಣದ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವ್ಯಾವು, ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು। ಆ ನಿಟ್ಟಿನಲ್ಲಿ ನಾನು ಏನಂತಂದರೆ ನಮ್ಮದೇ ಆದಂಥ ರಾಜ್ಯ ಸರ್ಕಾರ ಇದೆ, ಜೊತೆಗೆ ಕೇಂದ್ರದಲ್ಲೂ ಸಹ ಬಿಜೆಪಿ ಸರ್ಕಾರ ಇರುತ್ತಂತ ಶೀಘ್ರದಲ್ಲೇ ನಾನು ಏನಂತಂದರೆ ದೆಹಲಿಗೆ ತೆರಳಿ ಈ ಕುರಿತಂತೆ ಏನಂತಂದರೆ ಸಿಬಿಐ ತನಿಖೆಗೆ ಒತ್ತಾಯವನ್ನು ಪಡಿಸ್ತೀನಿ ಅನ್ನೋ ಮಾತನ್ನು ಹೇಳಿದರು। ಅದಾದ 2-3 ದಿನಗಳಲ್ಲಿ ಏನಂತಂದರೆ ನೇರವಾಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಲಿಕ್ಕೆ ಖುದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು। ಪ್ರಯಾಣ ಬೆಳೆಸಿ ಅಲ್ಲಿ ಏನಂತಂದರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ತಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಬಗ್ಗೆ ವಿವರವಾದಂಥ ಒಂದು ಮಾಹಿತಿಯನ್ನು ನೀಡಿದರು। ಆಗ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದರು, ಈ ಏನು ತಾವು ಹೇಳ್ತಾ ಇದ್ದೀರಿ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಪರಿಶೀಲನೆಯನ್ನು ನಡೆಸ್ತೀನಿ, ಅದಾದ ನಂತರ ನಿಮಗೆ ಫೋನ್ ಮಾಡೋ ಮೂಲಕ ಮತ್ತೆ ಏನಂತಂದರೆ ನನ್ನನ್ನು ಬಂದು ಭೇಟಿಯಾಗಿ ಆ ಸಂದರ್ಭದಲ್ಲಿ ನನ್ನ ವಿಚಾರವನ್ನು ತಿಳಿಸ್ತೀನಿ ಅನ್ನೋ ಮಾತನ್ನು ಖುದ್ದು ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಅವರು ಹೇಳಿದರು। ಅದಾದ ನಂತರ ಮತ್ತೊಂದು ಬಾರಿ ಏನಂತಂದರೆ ಸಿ ಎಂ ಅವರ ಜೊತೆ ಸೇರಿಕೊಂಡು ಏನು ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡಿದ ನಂತರ ಏನಂತಂದರೆ ಗೋಕಾಕ್ಗೆ ಕಳೆದ 2 ದಿನಗಳ ಹಿಂದೆ ಆಗಮಿಸಿದರು। ಅದಾದ ನಂತರ ಈಗ ಏನಂತಂದರೆ ಬೆಳಗ್ಗೆ 9 ಗಂಟೆಗೆ ಏನಂತಂದರೆ ಅವರು ತಮ್ಮ ಗೋಕಾಕ್ ನಿವಾಸದಿಂದ ದೆಹಲಿಗೆ ತೆರಳಿ ಏನು ನೇರವಾಗಿ ಮುಂಬೈಗೆ ತೆರಳಿದ್ದಾರೆ। ಮುಂಬೈ ಮೂಲಕ ಏನಂತಂದರೆ ಸಂಜೆ ಏನಂತಂದರೆ ಈಗ ದೆಹಲಿಯನ್ನು ತಲುಪಲಿರುವಂಥದ್ದು। ಹೀಗಾಗಿ ಸಹಜವಾಗಿ ಏನಂತಂದರೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಳಿದ್ದೇನಂತಂದರೆ ನನಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ, ಆ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ, ಸಂಜೆ ಅಥವಾ ನಾಳೆ ಏನಂತಂದರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಿ ಡಿ ಷಡ್ಯಂತ್ರದ ಪ್ರಕರಣ ಏನಿದೆ ಅದನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಏನು ಮುಂದುವರೆದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವತ್ತು ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಖುದ್ದು ರಮೇಶ್ ಜಾರಕಿಹೊಳಿ ಅಂತಂದರೆ ನ್ಯೂಸ್ ಫಸ್ಟ್ಗೆ ಸ್ಪಷ್ಟಪಡಿಸಿರುವಂಥದ್ದು। ಆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಸಂಜೆ ಏನಂತಂದರೆ ದೆಹಲಿಗೆ ತೆರಳಿ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ। ಒಂದು ವೇಳೆ ಏನಾದರೂ ಇಂದು ಸಂಜೆ ಆಗದೆ ಇದ್ದರೆ ನಾಳೆ ಬೆಳಗ್ಗೆ ಏನಂತಂದರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಏನಂತಂದರೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ। ಹಾಗಾಗಿ ಸಹಜವಾಗಿ ಏನಂತಂದರೆ ಅಮಿತ್ ಶಾ ಅವರು ಸಿ ಡಿ ಷಡ್ಯಂತ್ರದ ಪ್ರಕರಣ ಏನಿದೆ ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಲಿಕ್ಕೆ ಏನಂತಂದರೆ ಉತ್ಸುಕರಾಗಿದ್ದಾರಾ, ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರಿಗೆ ಬುಲಾವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಈಗ ನಡೀತಾ ಇರುವಂಥದ್ದು। ಆ ಹಿನ್ನೆಲೆಯಲ್ಲಿ ಸಿ ಬಿ ಐ ತನಿಖೆಗೆ ಕೇಂದ್ರ ಸರ್ಕಾರ ಮುಂದಾಗುತ್ತಾ ಅನ್ನೋ ಒಂದು ಕುತೂಹಲ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು। ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಏನು ಮತ್ತೆ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ, ಅದು ಸಹಜವಾಗಿ ಏನಂತಂದರೆ ಭಾಳಷ್ಟು ಕುತೂಹಲ ಕೆರಳಿಸಿರುವಂಥದ್ದು ಸಭಾ। ಧನ್ಯವಾದ ಶ್ರೀಕಾಂತ್।